ಗಣಪತಿಯ ಪೂಜೆಯ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗಣಪತಿಯನ್ನು ನಾವೆಲ್ಲರೂ ನಮಗೆಲ್ಲ ಗೊತ್ತಿದೆ ಪ್ರಥಮ ಪೂಜಿತ ಗಣನಾಯಕ ಅಂತ ಹೇಳ್ತೀವಿ ಓಂಕಾರ ಸ್ವರೂಪ ಅಂತ ಹೇಳ್ತೀವಿ ಪ್ರಪ್ರಥಮವಾಗಿ ಈ ಒಂದು ಏನು ಪ್ರಪಂಚದ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಗೋಚರವಾದಂತಹ ರೂಪ ಓಂಕಾರ ಅಂತಹ ಓಂಕಾರವನ್ನೇ ವಿಘ್ನೇಶ್ವರ ಅಂತ ಹೇಳಿ ಪ್ರಾರಂಭ ಮಾಡಿ ಆನಂತರ ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗಿ ಗಜಮುಖನಾಗಿ ಅವತರಿಸಿ ಗಜಕಾಸುರ ಎಂಬತಕ್ಕಂತಹ ರಾಕ್ಷಸನ್ನ ಸಂಹಾರ ಮಾಡಿ ಅವನು ವಿಘ್ನೇಶ್ವರನಾದ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥವನಾದ ಪ್ರದಾಯಕನಾದ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ ಅಂತ ಹೇಳಿ ಮಂತ್ರ ಅವನ ಪ್ರಾರ್ಥನೆಯನ್ನು ಮಾಡಿದ್ರೆ ಪ್ರಪ್ರಥಮವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ವಿಘ್ನಗಳೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರುವಂತಹ ವಿಚಾರ ಈ ಗಣಪತಿಯನ್ನು ನಾವು ಯಾವತ್ತು ಆರಾಧನೆ ಮಾಡಬೇಕಪ್ಪ ಹೇಗೆ ಆರಾಧನೆ ಮಾಡಬೇಕಪ್ಪ ಅಂದರೆ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಮಾಡಬೇಕಾದ ಕಾರ್ಯಕ್ರಮ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತಯೇ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿರುವಂಥದ್ದು ಎದ್ದ ತಕ್ಷಣ ಹಾಸಿಗೆಯಿಂದ ಆ ಗಣನಾಯಕನನ್ನು ಪ್ರಾರ್ಥನೆ ಮಾಡಬೇಕು ಆಗ ಆ ದಿನದ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗಿ ಗುರುರಾಥನ ಅನುಗ್ರಹ ಆಗೋದಕ್ಕೆ ಗಣಪತಿ ದಾರಿ ಮಾಡಿಕೊಡ್ತಾರೆ ಈ ಗಣಪತಿಯ ಒಂದು ಸೇವೆ ಮಾಡುವಾಗ ಪೂಜೆ ಮಾಡುವಾಗ ಅನುಸರಿಸಬೇಕಾದಂತಹ ನಿಯಮಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಕೂಡ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಗರಿಕೆ ಅನ್ನೋದು ಬಹಳ ವಿಶೇಷ ದೂರ್ವಾ ಅಂತ ಆ ದೂರ್ವಾ ಗರಿಕೆಯನ್ನು ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಗಣಪತಿಗೆ ಸಮರ್ಪಣೆ ಮಾಡುವಂತ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ ಆನಂತರ ನಮ್ಮ ದೈನಂದಿನ ಕಾರ್ಯಕ್ರಮಗಳು ಉಜ್ಜೋದು ಮಖ ತೊಳೆಯೋದು ಸ್ನಾನ ಮಾಡೋದು ಇವೆಲ್ಲವನ್ನು ಮಾಡ್ತೀವಿ ಮಾಡಿದ ನಂತರ ಮತ್ತೆ ಇನ್ನೊಂದು ಸಲಿ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದಿನನಿತ್ಯದ ಕಾರ್ಯಕ್ರಮ ಪೂಜೆ ಮಾಡೋರು ಪೂಜೆ ಮಾಡೋದು ಮಂತ್ರ ಹೇಳೋರು ಮಂತ್ರ ಹೇಳಬಹುದು ಶ್ಲೋಕಗಳನ್ನು ಹೇಳ್ಕೊಳ್ಳೋರು ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಇವೆಲ್ಲವನ್ನು ಮಾಡೋಕ್ಕೆ ಮುಂಚಿತವಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಗಣಪತಿ ಇದೆಯಾ ತಾಮ್ರದ ಗಣಪತಿ ಇದೆಯಾ ಹಿತ್ತಾಳೆಯ ಗಣಪತಿ ಇದೆಯಾ ಆ ಗಣಪತಿಯ ಮುಂದೆ ನೀವು ಯಾವ ರೀತಿಯಾದ ಪೂಜೆಯನ್ನು ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಅನುಸರಣೆಗಳು ಸಲಕರಣೆಗಳಿದೆಯೋ ಅದನ್ನು ಮಾಡಬಹುದು ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ